ಸರ್ ಫಸ್ಟ್ಗೇನೆ ಬೈರಾಗಿ ಅನ್ನೋ ಟೈಟಲೇ ಒಂಥರ ನಮಗೆ ಜೋಗಿ ಆ ಟೈಮಲ್ಲಿ ಟೈಟಲ್ಸ್ ಕೇಳಿದ ಹಾಗೆ ಬೈರಾಗಿ ಅನ್ನೋ ಟೈಟಲೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಒಂಥರ ಏನಂತೀವಿ ಪ್ರತಿಯೊಂದು ಮನುಷ್ಯನ ಏನಂತೀವಿ ಲೈಫೇ ಒಂದು ಟ್ರಾವೆಲ್ ಅಲ್ಲ. ಸೊ ಎವ್ರಿಬಡಿ ಟ್ರಾವೆಲ್ಸ್ ಅಂಡ್ ಟ್ರಾವೆಲ್ಲಿ ಅವನು ಸಾಕಷ್ಟು ಒಂದು ಏನಂತೀವಿ ಅವನಲ್ಲೇ ಒಂದು ಎಮೋಷನ್ ಇರುತ್ತೆ, ಒಂದು ಏಮ್ ಇರುತ್ತೆ. ಬಟ್ ಈ ಬೈರಾಗಿ ಎಷ್ಟು ಮಟ್ಟಿಗೆ ಅವನು ಎಮೋಟ್ ಆಗ್ತಾನೆ, ಎಷ್ಟು ಮಟ್ಟಿಗೆ ಅವನು ಎಮೋಷನ್ಸ್ ತಗೊಂಡು ಕ್ಯಾರಿ ಮಾಡ್ತಾನೆ, ಫಸ್ಟ್ ಎಮೋಷನ್ ಏನಿತ್ತು, ಸೆಕೆಂಡ್ ಎಮೋಷನ್ ಏನಾಗುತ್ತೆ, ಥರ್ಡ್ ಎಮೋಷನ್ ಹೆಂಗೆ ಟ್ರಾವೆಲ್ ಆಗುತ್ತೆ, ಅಲ್ಲಿ ಹೋದಾಗ ಬೇರೆ ಎಮೋಷನ್ಗಳ ಜೊತೆ ಇವನು ಯಾವ ರೀತಿ ಸ್ಪಂದಿಸ್ತಾನೆ ಅನ್ನೋದ್ರ ಮೇಲೆ ತುಂಬ ಚೆನ್ನಾಗಿ. ಈ ಬೈರಾಗಿ ಅನ್ನೋದು ಪ್ರತಿಯೊಂದು ಪ್ರಪಂಚದ ಪ್ರತಿಯೊಂದು ಮನುಷ್ಯನ ಒಂದು ಟ್ರಾವೆಲ್ ಅಂತ ಇದ್ದೇ ಇರುತ್ತೆ. ಅದಲ್ಲ ಅದು ಊರಿಂದ ಊರಿಗೆ ಹೋಗ್ಬೇಕಂತಲ್ಲ, ಅವ್ನು ಲೈಫ್ ಟ್ರಾವೆಲ್ ಒಂದಿರುತ್ತೆ. ಐ ಥಿಂಕ್ ಇದು ಫಸ್ಟ್ಗೆ ಇದ್ದಿದ್ದು ಶಿವಪ್ಪ ಅಂತ ಟೈಟಲ್ ಅಂತ, ಶಿವಪ್ಪ ಅಂತ ಇದ್ದಿದ್ದು. ಆಮೇಲೆ ಯಾಕೋ ಒಂದ್ಸತಿ ಸ್ವಲ್ಪ ಹೀರೋಯಿಕ್ ಟೈಟಲ್ಗಿಂತ, ಯಾಕಂದರೆ ಈ ಪಿಕ್ಚರಲ್ಲಿ ಎಲ್ಲ ಪಾತ್ರನೂ ಇಂಪಾರ್ಟೆಂಟು. ನನ್ನ ಪಾತ್ರ ಎಷ್ಟು ಇಂಪಾರ್ಟೆಂಟು, ಧನಂಜಯ ಅವ್ರ ಪಾತ್ರನೂ ಎಷ್ಟೇ ಇಂಪಾರ್ಟೆಂಟು, ಪೃಥ್ವಿ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟು, ಅಂಜಲಿ ಅವ್ರು ಇರ್ಬೋದು, ಇಲ್ಲಾಂದರೆ ಹುಡುಗಿ ಸಪ್ತಾ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಶಶಿಕುಮಾರ್ ಪಾತ್ರ ಇರ್ಬೋದು, ತುಂಬ ಚೆನ್ನಾಗಿ ಎಲ್ಲರ ಪಾತ್ರನೂ ಆ ಕ್ಯಾರೆಕ್ಟರೈಸೇಷನ್ ಮೇಲೆ ಹೋಗುತ್ತೆ ಪಿಕ್ಚರು. ಐ ಥಿಂಕ್ ಶಿವಣ್ಣನ ಒಂದು ಇದು ಕೂಡ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆಯೋ ಅಥವಾ ಗೊತ್ತಿಲ್ಲ, ಈಗ ಇಡೀ ಇಂಡಸ್ಟ್ರಿ ಇದೇ ಒಂದು ಬದಲಾವಣೆಯ ಕಾಲ ಅಂತಲೂ ಗೊತ್ತಿಲ್ಲ. ಒಂದು ಸಿನಿಮಾ ಅಂದಾಗ ಒಬ್ಬ ಸ್ಟಾರ್ ಹೀರೋ ಅಷ್ಟೇ ಅಲ್ಲ, ನೀವು ಹೇಳಿದಾಗೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಮುಖ್ಯ ಅನ್ನೋ ಹಾಗೆ ಡಾಲಿ ಇದ್ದಾರೆ ಈ ಸಿನಿಮಾಲಿ, ಪೃಥ್ವಿ ಅಂಬರ್ ಇದ್ದಾರೆ, ಶಶಿಕುಮಾರ್ ಅವರು ಇದ್ದಾರೆ, ನೀವಿದ್ದೀರ, ಜೊತೆಗೆ ಒಳ್ಳೆ ಸ್ಟಾರ್ ಹೀರೋಯಿನ್ ಅಂಜಲಿ ಅವರು ಇದ್ದಾರೆ. ಸೊ ಇದೊಂದು ಈ ಥರದೊಂದು ಮಲ್ಟಿ ಸ್ಟಾರರ್ ಅನ್ನೋ ಇದು ಮತ್ತೆ ಕಮ್ಬ್ಯಾಕ್ ಆಗಿದೆಯಾ ಇಂಡಸ್ಟ್ರಿಯಲ್ಲಿ ಅಂತ? ಮಲ್ಟಿ ಸ್ಟಾರ್ ಅನ್ನೋದಕ್ಕಿಂತ ಇದರಲ್ಲಿ ಏನಂದರೆ ಈ ಕಥೆನೇ ಒಂದು ಒಂದು ಹೀರೋ ಥರ ಕಥೆನೇ ಮುಖ್ಯ ಕಥೆನೇ ಒಂದು ಹೀರೋ. ಆ ಹೀರೋ ಅನ್ನೋ ಕಥೆಗೆ ನಾವೆಲ್ಲರೂ ಒಂದು ಪಾತ್ರ, ನಂದೊಂದು ಪಾತ್ರ, ಧನಂಜಯದೊಂದು ಪಾತ್ರ. ಯಾಕಂದರೆ ಇದರಲ್ಲಿ ಯಾರು ನನ್ನ ಪಾತ್ರ ತೆಗೆದಾಕ್ಬಿಟ್ಟು ಪಿಕ್ಚರ್ ಇಲ್ಲ, ಧನಂಜಯ ಕ್ಯಾರೆಕ್ಟರ್ ತೆಗೆದಾಕ್ಬಿಟ್ಟು ಪಿಕ್ಚರ್ ಇಲ್ಲ, ಇವ್ರ ಕ್ಯಾರೆಕ್ಟರ್ ತೆಗೆದಾಕ್ಬಿಟ್ಟು ಪಿಕ್ಚರ್ ಇಲ್ಲ, ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ತೆಗೆದಾಕ್ಬಿಟ್ರೆ ಇಲ್ವೇ ಇಲ್ಲ, ಎವ್ರಿಬಡಿ ಹಸ್ ಕನೆಕ್ಷನ್. ನಾನು ಧನಂಜಯನ್ಗೇನು ಕನೆಕ್ಷನ್ ಕನೆಕ್ಟ್ ಆಗ್ತೀನೋ ಅದೇ ರೀತಿ ಪೃಥ್ವಿ ಅವ್ರಿಗೆ, ಶಶಿಕುಮಾರ್ ಕನೆಕ್ಷನ್ ಇದೆ, ಜೊತೆಯಲ್ಲಿ ಅಂಜಲಿ ಅವರು ಕನೆಕ್ಷನ್ ಆಗಲಿ, ಇಲ್ಲ ಸಪ್ತಾ ಮಗು ಇದಾಗಲಿ, ಧನಂಜಯ ಪೃಥ್ವಿ ಆ್ಯಂಡ್ ಯಶ ಅಂತ ಒಂದು ಇನ್ನೊಂದು ಕ್ಯಾರೆಕ್ಟರ್ ಬರ್ತಾನೆ ಹುಡುಗಿದು, ಆ ಹುಡುಗಿದು ಅದೊಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ನಾನು ಒಬ್ಬ ಒಂದು ಸೆಂಟ್ರಲ್ಲಿ ಬರ್ತೀನಿ. ಸಿ ಎವ್ರಿಬಡಿ ಇಸ್ ಕನೆಕ್ಟ್, ಒನ್ ಏನೋ ಒಂದು ಸ್ಟೋರಿಲಿ ಫುಲ್ ರಿವಾಲ್ವ್ ಆಗ್ತಾ ಇರುತ್ತೆ, ಆ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಆ ಕನೆಕ್ಟಿವಿಟಿಲಿ ಒಂದು ಡಿಸ್ಟರ್ಬೆನ್ಸ್ ಬಂದಾಗ ಯಾವ ರೀತಿ ಒಬ್ಬೊಬ್ಬರು ಒಂದು ಇದು ಪ್ಲೇ ಮಾಡ್ತಾರೆ ಅಂತ, ಅವನ ಭಾವನೆಯಿಂದ ಅವನು, ನನ್ನ ಭಾವನೆಯಿಂದ ನಾನು, ಧನಂಜಯ ಭಾವನೆಯಿಂದ ಅವನು. ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ದರ್ ಓನ್ ದಿಸ್ ಒನ್. ಆ್ಯಂಡ್ ಎಲ್ಲರ ಮನುಷ್ಯರಲ್ಲೂ ಎಲ್ಲರೂ ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎವ್ರಿಬಡಿ, ಬಿಕಾಸ್ ಆ ನೆಗೆಟಿವ್ ಅಂದ ತಕ್ಷಣ ನೆಗೆಟಿವ್ ಏನು ವಾಂಟೆಡ್ ಆಗ್ತಾನೆ ಅಂತಲ್ಲ, ಎಲ್ಲೋ ಒಂದು ಕಡೆ ಮನುಷ್ಯನಲ್ಲಿ ಏನೋ ಒಂದು ಮೂಡ್ಲಿ ಏನೋ ಒಂದು ಬಂದು ಡಿಸ್ಟರ್ಬೆನ್ಸ್ ಆದಾಗ ಆ ಫ್ಲಬ್ ಸ್ಪಾಟ್ ಆಫ್ ದ ಮೂಮೆಂಟ್ ಹೀ ಬಿಕಮ್ಸ್ ಬ್ಲ್ಯಾಂಕ್, ಆ ಬ್ಲ್ಯಾಂಕೇ ಒಂದು ಗೊಂದಲ. ಅದಾದಮೇಲೆ ರಿಪೆಂಟೆನ್ಸ್ ಇದೆಯಲ್ಲ ಅದು ಕಷ್ಟ, ಕರೆಕ್ಟ್, ಅದು ಕಾಡ್ತಾ ಇರ್ತಾರೆ ಕಾಡ್ತಾ ಇರ್ತಾರೆ ಕಾಡ್ತಾ ಇರ್ತಾರೆ, ಆ ಫ್ರಸ್ಟ್ರೇಷನ್ ಬೇರೆದೆಲ್ಲ ತೋರಿಸ್ತಾ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.